ನನಗಾಗಲ್ಲ ಒಟ್ಟಲ್ಲಿ ಬದುಕಲ್ಲಿ ನೆಮ್ಮದಿ ಬೇಕು ನನಗೆ ನಾನು ಈ ಊರು ಮಾಡೋಣ ಅಂದ್ಬಿಟ್ಟು ಅಲ್ಲಿಂದ ಅಥವಾ ಪವನ್ ಕುಮಾರ್ ನನ್ನ ಕಥೆಯೆಲ್ಲ ಗೊತ್ತಿದ್ದು ಬರೆದರು ಅಥವಾ ಆಕಸ್ಮಿಕವಾಗಿ ಅವರೇ ಬರೆದ್ರು ಗೊತ್ತಿಲ್ಲ ನನಗೆ ಕಾಫಿ ಕೊಡೋದು ಟಿಕೆಟ್ ಹರಿಯೋದು ಬ್ಯಾಟ್ರಿ ಬಿಡೋದು ಈ ಥರ ಕೆಲಸಗಳು ಮಾಡೋಕ್ಕೆ ಶುರು ಮಾಡಿದೆ ಮಹಾಯುದ್ಧ ಅಂತ ಹೇಳ್ಬೋದು ನೀರ ಸಂಬೋದ್ರೆ ನನಗೆ ಹೊಸ ಬದುಕು ಶುರು ಆಗ್ಬೋದು ಇನ್ನೊಂದು ಜೀವನ ಓಪನ್ ಆಗ್ಬೋದು ಇಲ್ಲಿದ್ದಾಗಂತೂ ಒಂದೊಂದ್ಸಲ ನಮ್ಮ ತಾಯಿ ಬೇಡ ಗೊಳೋ ಬಡ ಗೊಳೋ ಬರೋದು ವಾಪಸ್ಸು ಹೋಗೋಣ ಆದರೆ ಎಲ್ಲಿ ಹೊಡಿತಾರೋ ಅಂತ ಭಯ ನನಗೆ ಸೈಕಲ್ನ ತಗೊಂಡೋಗಿ ಕೇಂದ್ರ ದುಡ್ಲಿ ಅಡ ಇಟ್ಬಿಟ್ಟು ಪುಸ್ತಕ ತೆಗೆದು ಅದೇ ಬಿಸಾಕಿದೆ ನಮ್ಮ ತಾಯಿಗೆ ಯಾವ ಮಕ್ಕಳು ಏನಾಗ್ತಾರೆ ಎಲ್ಲರೂ ಹಾಳಾಗೋಗ್ತಾ ಇದಾರೆ ಆ ಸೇರಿಕೊಂಡು ಆ ಕೆಲಸ ಹೆಂಗಿತ್ತು ಅಂದರೆ ಬಹುಶಃ ನನಗೆ ಈಗಲೂ ಭಯ ಆಗುತ್ತೆ ಅದನ್ನ ನೆನ್ಸ್ಕೊಂಡ್ರೆ ಹಿಂಗೆ ಸರ್ ಊರ್ಬಿಟ್ಟು ಓಡ್ಬಂದ್ಬಿಡಿದ್ದೀನಿ ಸರ್ ಅಂತದ್ದೆ ಒಂದೊಂದು ವರ್ಷ ಒಂದೊಂದು ಕಡೆ ಆಗ್ಬಿಡ್ತು ನಾನು ಚಿತ್ರನಾಗ್ಬಿಡ್ತು ಹೈಸ್ಕೂಲ್ ಬಂದು ಒಂದು ವರ್ಷ ಆದಿಚುಂಚನಗಿಲ್ಲಿ ಓದ್ದೆ ಒಂದು ವರ್ಷ ಹನ್ಕೆರೆ ಅಂತ ಮದ್ದೂರು ಮಂಡ್ಯ ಮೇನ್ ರೋಡಲ್ಲಿ ಇದೆಲ್ಲ ಓದ್ದೆ ಒಂದು ವರ್ಷ ಕೇಶ ಟೆನಲ್ಲಿ ಓದ್ದೆ ಇದೆಲ್ಲ ಆದಮೇಲೆ ಇದು ಈ ಮೆಂಟಲಿ ಪ್ರೆಷರ್ ಸ್ವಲ್ಪ ಜಾಸ್ತಿ ಇತ್ತು ಮನವಾಡೋ ಕಷ್ಟದ ಪರಿಸ್ಥಿತಿ ಇತ್ತು ನಮ್ಮ ಸಿಸ್ಟರ್ ಮದುವೆ ಬೇಕಾಗಿತ್ತು ಸಾಕಷ್ಟು ಸಮಸ್ಯೆಗಳಿತ್ತು ಒತ್ತಡಗಳು ಒಂದು ಸೈಡಲ್ಲಿ ಈ ಬಾಲ್ಯ ಈ ಥರ ಒಂಥರ ಹ್ಯೂಮರ್ಸ್ಸಾಗಿ ಹೋಗ್ತಾಯಿದಾರೆ ಒಂದು ಕಡೆ ಅಂತೂ ಭಯಂಕರವಾದ ಒತ್ತಡ ಇತ್ತು ನಮ್ಮ ತಾಯಿಗೆ ಯಾವ ಮಕ್ಕಳು ಏನಾಗ್ತಾರೆ ಎಲ್ಲರೂ ಹಾಳಾಗೋಗ್ತಾ ಇದ್ದಾರೆ ಇದೇನು ಉದ್ದಾರ ಕಾಣಿಸ್ತಾ ಇಲ್ಲ ನಮ್ಮ ತಾಯಿ ಒಂದು ಕಡೆ ಗೂಡಾಡೋರು ಈ ಕಡೆ ನನಗೆ ಸಾಕು ಸಾಕಾಗೋಗ್ಬಿಟ್ಟಿತ್ತು ಜೀವನ ನೋಡಿ ನೋಡಿ ಮನೆ ಒಡ ಗಲಾಟೆಗಳು ಅಲ್ಲಿ ಗಲಾಟೆ ಇದು ಅದು ಇದು ಏನೋ ಸಮಸ್ಯೆ ಆ್ಯಂಡ್ ಸರಿ ನಾನು ಡಿಸೈಡ್ ಮಾಡಿಬಿಟ್ಟೆ ನನಗಾಗಲ್ಲ ಒಟ್ಟಲ್ಲಿ ಬದುಕಲ್ಲಿ ನೆಮ್ಮದಿ ಬೇಕು ನನಗೆ ನಾನು ಈ ಊರು ಬಿ ಅಂದ್ಬಿಟ್ಟು ಅಲ್ಲಿಂದ ಜಂಪ್ ಆಗಿ ನನ್ನ ಸೈಕಲ್ ಎತ್ಕೊಂಡು ಎಸ್ ಎಲ್ ಸಿ ಟೈಮಲ್ಲಿ ಸೈಕಲ್ನ ತಗೊಂಡೋಗಿ ಕೇಮ್ರ ರೋಡ್ಲಿ ಅಡ ಇಟ್ಬಿಟ್ಟು ಪುಸ್ತಕ ತೆಗೆದು ಕಬ್ಬನಗತ್ತೆ ಬಿಸಾಕ್ಬಿಟ್ಟೆ ಬಿಸಾಕ್ಬಿಟ್ಟು ಅಲ್ಲಿಂದ ಬಸ್ ಎತ್ಕೊಂಡು ಸೀದಾ ಬೆಂಗಳೂರು ಬಂದುಬಿಟ್ಟೆ ಐ ಡೋಂಟ್ ನೋ ಬೆಂಗಳೂರು ನಾನು ನೋಡೇ ಇಲ್ಲ ನನ್ನ ಲೈಫಲ್ಲಿ ಒಂದೇ ಒಂದು ಸಲ ನಾನು ಯಾರ್ದೋ ಮದುವೆಗೆ ಬಸ್ಸಲ್ಲಿ ಬಂದಿದ್ದು ನೆನಪು ಯಾರ ಜೊತೆಗೋ ಅದು ಬಿಟ್ಟರೆ ಬೆಂಗಳೂರೇ ಗೊತ್ತಿಲ್ಲ ಹತ್ತೇ ಬಿಟ್ಟೆ ಬಸ್ಸು ಅದು ಯಾವ ಧೈರ್ಯ ಅಂತಲೇ ಗೊತ್ತಿಲ್ಲ ನನಗೆ ಕೈಯಲ್ಲೊಂದು ಇನ್ನೂರು ಮುನ್ನೂರು ರೂಪಾಯಿ ಇದೆ ಎತ್ಕೊಂಡೆ ಹತ್ಕೊಟ್ಟೆ ಬಸ್ಸು ಬಂದೆ ಮೆಜೆಸ್ಟಿಕರು ಹೇಳಿದೆ ಹಿಂಗೆ ಏನು ಗೊತ್ತಿಲ್ಲ ನನಗೆ ಇನ್ನೊಂದು ಬಸ್ ನೋಡಿದೆ ಹೆಂಗೆ ಯಶವಂತಪುರ ಅಂತ ಬರೆದಿತ್ತು ಹತ್ತೆ ಕೂತ್ಕೊಂಡೆ ಎಲ್ಗಪ್ಪ ಅಂತಂದ ಸರ್ ಯಶವಂತಪುರ ಅಂತಂದೆ ಕೊಟ್ಟ ಟಿಕೆಟು ತೊಗೊಂಡೆ ಬಂದೆ ಕೂತ್ಕೊಂಡೆ ಅಲ್ಲಿ ಹೇಳಿದ್ರೆ ಒಂದು ಗೋಪಾಲ್ ಥಿಯೇಟ್ರ್ ಅಂತಿದೆ ನೋಡಿ ನನಗೂ ಸಿನಿಮಾಗೂ ಎಷ್ಟು ಸಂಬಂಧ ಇದೆ ಅನ್ನೋದಕ್ಕೆ ನಿಮ್ಗೆ ಲೂಸಿಯಾ ಸಿನಿಮಾಗೋಗ್ಬಿಟ್ರೆ ನಂದು ಇಷ್ಟು ಹೇಳೋದೇ ಬೇಕಾಗಿಲ್ಲ ಅಷ್ಟು ಚೆನ್ನಾಗಿದೆ ಬ್ಯೂಟಿಫುಲ್ಲಾಗಿ ಅಥವಾ ಪವನ್ ಕುಮಾರ್ ನನ್ನ ಕಥೆ ಎಲ್ಲ ಗೊತ್ತಿದ್ದು ಬರೆದರು ಅಥವಾ ಆಕಸ್ಮಿಕವಾಗಿ ಅವರೇ ಬರೆದರೂ ಗೊತ್ತಿಲ್ಲ ನನಗೆ ಗೋಪಾಲ್ ಥಿಯೇಟ್ರ್ ಬಂದು ಇಡ್ಕೊಂಡು ಮಂಡ್ಯದವರೊಬ್ಬರು ರಮೇಶ್ ಅಂತಿದ್ರಲ್ಲಿ ಅವರು ನನಗೆ ಯಾರು ನಿಂದು ಅಂತ ಕೇಳಿದ್ರು ಬೆಳಗ್ಗೆಯಿಂದ ಒಂದೇ ಸಮಯ ಇಲ್ಲೇ ಇದೆಯಾ ನೀನು ಮೂರು ಸಿನಿಮಾ ನೋಡಿದೆ ನೀನು ಒಂದೇ ಸಿನಿಮಾನ ಮೂರು ಸಲ ನೋಡಿದೆ ಏನಕ್ಕೆ ಬಂದಿದೆಯಾ ಎಲ್ಲಿ ನೋಡ್ಬಂದಿದೆಯಾ ಅಂತ ಕೇಳಿದ್ರು ಹಿಂಗೆ ಸರ್ ಊರ್ಬಿಟ್ಟು ಓಡ್ಬಂದುಬಿಟ್ಟಿದ್ದೀನಿ ಸರ್ ಅಂತಂದೆ ಸರಿ ಕೆಲಸ ಮಾಡ್ತೀಯ ಅಂತಂದ್ರು ಹ್ಞೂ ಸರ್ ಅಂತಂದೆ ಅವರು ಕ್ಯಾಂಟೀನಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ ಗೋಪಾಲ್ ಥಿಯೇಟ್ರ್ ಕ್ಯಾಂಟೀನಲ್ಲಿ ಕಾಫಿ ಕೊಡೋದು ಟಿಕೆಟ್ ಅರಿಯೋದು ಬ್ಯಾಟ್ರಿ ಬಿಡೋದು ಈ ಥರ ಕೆಲಸಗಳು ಮಾಡೋಕ್ಕೆ ಶುರು ಮಾಡಿದೆ ಸಂಬಳ ಗಮ್ಲ ಏನೂ ಇರ್ತಾ ಇರಲಿಲ್ಲ ಹಿಂಗೆ ಕಾಲಕ್ರಮೇಣ ಒಂದು ತಿಂಗಳಾಯಿತು ಅದಾದಮೇಲೆ ನೆಕ್ಸ್ಟು ಯಶವಂತಪುರ ಬಸ್ ಡಿಪೋ ಇದೆ ಅಲ್ಲಿ ಬೆಳಗಿನ ಜಾಬೋ ಐದುವರೆಗೆ ಹೆಚ್ಚು ಕಡಿಮೆ ಬಸ್ಗಳೆಲ್ಲ ಹೊರಡುವ ಆ ಬಸ್ಗಳು ಕ್ಲೀನ್ ಮಾಡಿದ್ರೆ ಒಂದು ಬ ಒಂದು ಹತ್ತರಿಂದ ಹದಿನೈದು ಬಸ್ ಕ್ಲೀನ್ ಮಾಡಿದ್ರೆ ನಮ್ಗೆ ಒಂದು ಹದಿನೈದು ಇಪ್ಪತ್ತು ರೂಪಾಯಿ ಕೊಡೋರು ಆ ಬಸ್ಸಲ್ಲಿ ಕಸ ಹೊಡಿತಿದ್ದೆ ಹೋಗಿ ಆ ಕಸ ಹೊಡೆದು ಕ್ಲೀನ್ ಮಾಡ್ಕೊಂಡು ಒಂದು ಆರು ಗಂಟೆಗೆ ಹೋಗಿ ಒಂದು ಎಂಟು ಗಂಟೆವರೆಗೆ ಆ ಕೆಲಸ ಮುಗಿಸ್ಕೊಂಡ್ಬರ್ತಿದೆ ಅದಾದಮೇಲೆ ಹಗೇನ್ ಗೋಪಾಲ್ ಥಿಯೇಟ್ರ್ ಹಿಂದುಗಡೆ ಒಂದು ಫ್ಯಾಕ್ಟ್ರಿ ಇತ್ತು ಕೆಮಿಕಲ್ ಫ್ಯಾಕ್ಟ್ರಿ ಅದರಲ್ಲಿ ಸೆರಾಮಿಕ್ ಪೈಪ್ಗಳನ್ನು ತಯಾರಿಸೋರು ಅದಕ್ಕೆ ಕೆಮಿಕಲ್ ಮಿಕ್ಸ್ ಮಾಡಬೇಕಾಗಿತ್ತು ಸಿಮೆಂಟ್ ಮಿಕ್ಸ್ ಮಾಡ್ತಾರಲ್ಲ ಆ ಥರದೊಂದು ಆ ಮಿಕ್ಸ್ ಮಾಡೋ ಕೆಲ್ಸಕ್ಕೆ ಸೇರಿಕೊಂಡೆ ಅದು ಒಂದು ಮೂವತ್ತು ರೂಪಾಯಿ ಕೊಡೋದು ಆ ಸೇರಿಕೊಂಡು ಆ ಕೆಲಸ ಹೆಂಗಿತ್ತು ಅಂದರೆ ಬಹುಶಃ ನನಗೆ ಈಗಲೂ ಭಯ ಅದನ್ನ ನೆನೆಸ್ಕೊಂಡ್ರೆ ಆ ಡಸ್ಟು ಹೆಂಗೆ ಬರ್ತಿತ್ತು ಅಂದರೆ ಎಷ್ಟು ಮುಗ್ ಖರ್ಚಿಪ್ ಕಟ್ಕೊಂಡು ತಲೆಗೆಲ್ಲ ಕಟ್ಟಿ ಕಿವಿಗೆಲ್ಲ ಕಟ್ಕೊಂಡು ಫುಲ್ಲು ಅದು ಆ ಧೂಳು ಆ ಬೂದಿ ಹೆಂಗೆ ಬರ್ತಿತ್ತು ಅಂತಂದರೆ ಸ್ನಾನ ಮಾಡೋಕ್ಕೋದ್ರೆ ಮುಗಲ್ಲಿ ಆ ಸಿಂಬಳ ತೆಗೆದ್ರೆ ಕ್ಲೀನ್ ಮಾಡೋಕ್ಕೋದ್ರೆ ಕಂಪ್ಲೀಟ್ಲಿ ಬ್ಲ್ಯಾಕು ಬಾಯಲ್ಲಿ ಇಲ್ಲಿ ಕಫ ಇಲ್ಲಿಂದ ಬರೋದು ಹಾ ಅಂತಂದರೆ ಸಾಕೋದು ಅಷ್ಟು ಎಲ್ಲ ಬ್ಲ್ಯಾಕು ಕಣ್ಣೆಲ್ಲ ಬ್ಲ್ಯಾಕ್ ಆಗ್ಬಿಟಿರೋದು ಒಂದೆರಡು ಶಾಂಪು ಹಾಕಿ ತಲೆ ವಾಶ್ ಮಾಡಬೇಕಾಗಿತ್ತು ಅಷ್ಟು ಡಸ್ಟು ಬಹುಶಃ ಅದು ಒಂದು ಆರು ತಿಂಗಳು ಒಂದು ಎರಡು ವರ್ಷ ಏನಾದ್ರು ಮಾಡಿದ್ರೆ ಬಹುಶಃ ಮನುಷ್ಯ ಸತ್ತೆ ಹುಡ್ತಾನೆ ಆ ಥರದ್ದು ಭಯಾನಕವಾದ ಕೆಲಸ ಅದು ಅದನ್ನು ಅದಾದ ಮೇಲೆ ಅಲ್ಲಿಂದ ಸರಿ ಅಲ್ಲಿಂದ ಒಂದು ಗೋಪಾಲ್ ಥಿಯೇಟ್ರ್ ಪಕ್ಕದಲ್ಲೇ ಅವ್ರದೇ ಬ್ರದರ್ದು ಒಂದು ಯಶೋ ವೈ ಮುನಿಶ್ವಪ್ಪ ವೈ ಮುನಿಸ್ವಾಮಪ್ಪ ಚೌಟ್ರಿ ಅಂತಿದೆ ಅಲ್ಲಿ ಆ್ಯಕ್ಚುಲಿ ಏನು ಈ ಫ್ಲವರ್ ಡೆಕೋರೇಷನ್ಗೆ ಇದ್ದೆ ಆ್ಯಂಡ್ ಆ ಥರದ್ದು ಮಾಡ್ತಾ ಮಾಡ್ತಾ ನನ್ನ ಜರ್ನಿ ಒಂದು ಗಾರ್ಮೆಂಟ್ಸಲ್ಲಿ ಆಫೀಸ್ ಭಾಯಿ ಕೆಲಸ ಮಾಡಿದೆ ಸುಮಾರು ಬೇರೆ 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 ಒಂದು ಆರು ತಿಂಗಳು ಗ್ಯಾಪಲ್ಲೇ ಒಂಥರ ಬೇರೆ 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 ವಿಚಿತ್ರವಾದ ಕೆಲಸಗಳ್ನ ಮಾಡಿದೆ ಒಂಥರ ಹೆಂಗಿದ್ದೆ ಅಂತಂದರೆ ಅಜ್ಞಾತವಾಸ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ ನಾನು ಎಲ್ಲಿದ್ದೀನಿ ಅಂತ ನಾನು ನಾನೆಲ್ಲಿದ್ದೀನಿ ಅಂತ ಗೊತ್ತಿಲ್ಲ ನನಗೆ ಆಮೇಲೆ ಗೊತ್ತಾಗಿದ್ದು ಮನೇಲಿ ನಡೀತಾ ಇದ್ದ ಸಿಚುಯೇಷನ್ ಅಂತ ಇಲ್ಲಿದ್ದಾಗಂತೂ ಸಲ ನಮ್ಮ ತಾಯಿ ನೆನಪಾ ಬಿಡೋರು ಬಡ ಗೊಳೋ ಅಂತ ಹೇಳಿಬರೋದು ವಾಪಸ್ಸು ಹೋಗೋಣ ಆದರೆ ಎಲ್ಲಿ ಹೊಡಿತಾರೋ ಅಂತ ಭಯ ನನಗೆ ಈ ಥರದ್ದೆಲ್ಲ ಬರೋದು ನಮ್ಮ ಅಣ್ಣ ಒಬ್ಬ ಸಿದ್ದರಾಮು ಅಂತ ಅವ್ರು ಮೆಜೆಸ್ಟಿಕ್ ನಡ್ಕೊಂಡು ಹೋಗ್ತಾರೆ ನನ್ನ ಕಣ್ಣದಗಡೆ ನಾನು ಏನಕೊ ಮೈಷ್ಟಿಗೆ ಹೋಗಿದ್ದೀನಿ ಅವ್ರು ಬಂದ್ಬಿಟ್ಟಿದ್ದಾರೆ ನಾನು ಮನೆಯವರೆಗೆ ಹೊಡೆ ಆರು ತಿಂಗಳಾಗಿದೆ ಅವರು ತುಂಬ ದೇವ್ರ ಭಕ್ತ ಅವರು ಕಾಲಿಗೆ ಚಪ್ಪಲಿ ಹಾಕೋಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನ ನೋಡಿ ನನಗೆ ಎಷ್ಟು ಹೊಟ್ಟೆ ಉರಿತಾಯಿತ್ತು ಅಂದರೆ ಮಾತಾಡಿಸ್ಬೇಕು ಅಂತ ಆಸೆ ಒಂಥರ ಸಿನಿಮಾ ಸೀನ್ ಥರ ಇದು ಕೆಳಕಿದು ನಾನು ಹಿಂದ್ಗಡೆ ಓಡಬೋಣ ಅಣ್ಣ ಅಂತ ಕರ್ಬೋಣ ಅಂತ ಆಸೆ ಎಲ್ಲಿ ಹಿಡ್ಕೊಂಡು ಹೊಡ್ದಾಗ್ಬಿಡ್ತಾರೋ ಅಂತ ಭಯ ನನಗೆ ವಾಪಸ್ ಹೋಗ್ಬೇಕು ಅನಿಸ್ತಿದೆ ನನಗೆ ಹೆಂಗಿರ್ತಾವ ಸುಚುವೇಷನ್ಸ್ ಅಂದರೆ ಬಹುಶಃ ಎಷ್ಟೋ ಮಕ್ಕಳು ಇದೇ ಸುಯುವೇಷನ್ ಬಂದ್ಬಿಡುತ್ತೆ ಏಕೆಂದರೆ ವಾಪಸ್ ಹೋದರೆ ಹೊಡಿತಾರೇನೋ ಬೇಡ ಹೋಗೋದು ಇಲ್ಲೇ ಇದ್ಬೋಣ ಅಂತ ಬದುಕ್ಬಿಡ್ತಾರೆ ಸುಮಾರು ಸಲ ನಾನು ಹಂಗೆ ಸುಮಾರು ಒಂದೊಂದುವರೆ ವರ್ಷ ಇಲ್ಲೇ ಕಳೆದ್ಬಿಟ್ಟೆ ಎಲ್ಲೋ ಪಿಣ್ಯದಲ್ಲಿ ಆಫೀಸ್ ಬಾಯಿ ಕೆಲಸ ಮಾಡ್ತಿದ್ದೆ ಎಲ್ಲ ಒಂದು ಸಣ್ಣ ರೂಮ್ ಮಾಡಿಕೊಂಡೆ ಅವಾಗೆ ಒಂಥರ ಜೀವನದ ಪ್ರೀತಿ ಇತ್ತು ಅವಾಗೆ ಒಂದು ಸಣ್ಣ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ತೊಗೊಂಡಿದ್ದೆ ನಾನು ಸಂಪಾದನೆ ಮಾಡಿದ್ದ ದುಡ್ಡಲ್ಲಿ ಒಂದು ಮಂಚ ತೊಗೊಂಡಿದ್ದೆ ಪಾತ್ರೆ ಸಾಮಾನುಗಳೆಲ್ಲ ತೊಗೊಂಡಿದ್ದೆ ಒಂದು ಸಿಮೆಂಟ್ ಸ್ಟವ್ ಇಟ್ಕೊಂಡು ನಾನೇ ಅಡುಗೆ ಮಾಡ್ಕೊತಿದ್ದೆ ಈ ಥರ ಒಂದು ಬದುಕಿನ ಬಗ್ಗೆ ಒಂದು ಕಟ್ಟಕ್ಕೆ ಶುರು ಮಾಡಿದ್ದೆ ಇದು ಕಾರ್ಯಕ್ರಮ ನಡೀತಾ ನಡೀತಾ ನಮ್ಮ ಚಿಕ್ಕಪ್ಪನ ಮಗನಿಗೆ ಒಬ್ಬಗೆ ನಾನು ಅದೇ ಅಲ್ಲೇ ಇದ್ದೀನಿ ಪಿಣ್ಯದಲ್ಲಿ ಅಂತ ಗೊತ್ತಾಗ್ಬಿಟ್ಟಿದೆ ಅವನು ಹೋಗಿ ನಮ್ಮ ಅಮ್ಮನಿಗೆ ಹೇಳಿದ್ದಾನೆ ಏನಿಲ್ಲ ಸೀದಾ ನಮ್ಮಮ್ಮ ಬಂದರು ಎದುರುಗಡೆ ನಿಂತ್ಕೊಂಡ್ರು ಅಲ್ಲೊಂದು ಡ್ರಾಮಾ ಕ್ರಿಯೇಟ್ ಆಯಿತು ನೋ ಡ್ರಾಮಾ ಎಮೋಷ್ನಲ್ ಡ್ರಾಮಾ ಒಳಗೆ ಶುರು ಮಾಡಿಬಿಟ್ರು ನಾನು ಒಳಗೆ ಶುರು ಮಾಡಿದೆ ಸರಿ ನಡಿ ಹೋಗೋಣ ಅಂದು ಹೊರಟುಬಿಟ್ರಿ ವೆರಿ ಸಿಂಪಲ್ ಎಲ್ಲ ಖಾಲಿ ಮಾಡಿಕೊಂಡೆ ಪುನಃ ಆಟ್ಕೋಸ್ ಊರು ಹೊಟ್ಟದೆ ಊರಿಗೆ ಹೋಗ್ತೀರಾ ಏನು ಮಾಡ್ತೀರಾ ಮತ್ತೆ ಓದ್ಲಾ ಲೈಫು ಏನೂ ಇಲ್ಲ ಕೆಲಸ ಕಾರ್ಯ ಸರಿ ಆಯ್ತು ಏನು ಮಾಡೋದು ಈಗ ಅದೇ ನೇತಾಜಿ ಯುವಕ ಸಂಘ ಅಂತ ಒಂದು ಕಟ್ಟಿದ್ವಿ ಎಲ್ಲ ಸೇರಿಕೊಂಡು ಆವಾಗ ನಾವು ಇನ್ನು ಏನು ಮೆಚುರಿಟಿ ಇಲ್ಲ ಇನ್ನು ನಾವು ಚಿಕ್ಕ ಹುಡುರು ಸರಿ ಅಷ್ಟರಲ್ಲ ಏನೋ ಮಾಡಿ ಏನೋ ಮಾಡಿ ಕಟ್ಟಿದ್ವಿ ಅಲ್ಲಿಗೆ ಸಾಕಷ್ಟು ಜನ ಮಂಡ್ಯದಿಂದ ಒಂದಷ್ಟು ಜನ ಏನೋ ಇದನ್ನು ಮಾಡೋದಕ್ಕೆ ಬಂದು ಏನೋ ಹಾಡುಗಳಾಡೋದಕ್ಕೆ ಅದೇನೋ ಕಾರ್ಯಕ್ರಮ ಮಾಡಿದ್ವಿ ನಾವು ಅಲ್ಲಿ ಯುವಕರ ಸಂಘ ಎಲ್ಲ ಬಂತು ಜಾನಪದ ತಂಡಗಳೆಲ್ಲ ಬಂದು ಅವ್ರ ಜೊತೆ ಒಂದು ಸಂಪರ್ಕ ಶುರುವಾಯಿತು ಅಲ್ಲಿಂದ ಒಂದು ಬ್ರಿಡ್ಜ್ ಕ್ರಿಯೇಟ್ ಆಯಿತು ನನಗೆ ಮಂಡ್ಯಾಗೂ ಮತ್ತು ನನಗೂ ಅಲ್ಲಿಂದ ಮಂಡ್ಯದ ನಂಟು ಶುರುವಾಯಿತು ಅಲ್ಲಿಂದ ಬಂದು ರಾಮನಗರದಲ್ಲಿ ರಾಮಯ್ಯ ಅವ್ರದ್ದು ಒಂದಷ್ಟು ಕ್ಯಾಂಪ್ಗಳು ನಡೀತಾ ಇತ್ತು ಬೀದಿ ನಾಟಕದ್ದು ಆ ಕ್ಯಾಂಪಲ್ಲಿ ಭಾಗ ಭಾಗವಹಿಸಿದೆ ಅಲ್ಲಿಂದ ಬೀದಿ ನಾಟಕಗಳು ಶುರು ಮಾಡಿದೆ ಅಲ್ಲಿಂದ ನೆಕ್ಸ್ಟ್ ಬೀದಿ ನಾಟಕ ಮಾಡ್ತಾ 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 ಬಸವಲಿಂಗೇನವರು ಒಂದಷ್ಟು ಬೀದಿ ನಾಟಕಗಳನ್ನ ಮಾಡಿಸ್ತಾ ಇದ್ರು ಸಿ ಬಸುಲಿಂಗೇನವರು ಮೈಸೂರಿನಲ್ಲಿ ಅದರಲ್ಲಿ ಮಾಡಿದೆ ಅದರಲ್ಲೆಲ್ಲ ಆ್ಯಕ್ಟ್ ಮಾಡಿ ಆದಮೇಲೆ ಎಲ್ಲಿ ಮಂಡ್ಯದಲ್ಲಿ ಜನಧನಿ ಮತ್ತು ಗೆಳೆಯರ ಬಳಗ ಅಂತ ಎರಡು ಇದೆ ಕೆ ವಿ ಶಂಕರೇಗೌಡರು ಕಟ್ಟಿದಂಥ ಒಂದು ಟೀಮ್ ಕೆ ಗೆಳೆಯರ ಬಳಗ ಅಂತ ಆ ಟೀಮಲ್ಲೂ ಸ್ವಲ್ಪ ಕೆಲಸ ಮಾಡಿದೆ ಅದಕ್ಕಿಂತ ಅದಾದಮೇಲೆ ಅದಕ್ಕೆ ಅದಕ್ಕಿಂತ ಬಿಫೋರು ಜಯಪ್ರಕಾಶ್ ಗೌಡರು ಅಂತ ಏನು ಜನಧನಿ ಅಂತ ಒಂದು ಟೀಮ್ ಇದೆ ಮಂಡ್ಯದಲ್ಲಿ ತುಂಬ ಆ್ಯಕ್ಟಿವ್ ಆಗಿರೋ ಟೀಮ್ ಅದು ಅಲ್ಲಿ ನನಗೆ ಅವಕಾಶ ಸಿಕ್ತು ಸ್ಮಶಾನ ಕುರುಕ್ಷೇತ್ರ ಅಂತ ಫಸ್ಟ್ ಟೈಮ್ ಒಂದು ನಾಟಕದಲ್ಲಿ ಆ್ಯಕ್ಟ್ ಮಾಡಿದೆ ಧರ್ಮರಾಯನ್ ಪಾತ್ರ ಅದಕ್ಕೆ ಪ್ರಮೋಷಿಕವಂಥ ನೀನಾಸಮ್ನವ್ರ ಡೈರೆಕ್ಟ್ರು ಅದನ್ನು ಮುಗಿಸಿದಂಗೆ ನನಗೆ ಗೊತ್ತಾಗಿದ್ದು ನೀನಾಸಮ್ ಅಂತ ಒಂದು ಇದೆ ಅಂತ ನೀನಾಸಮ್ ಅಂತ ಫಸ್ಟ್ ಟೈಮ್ ನಾನು ಓಡ್ ಕೇಳಿದ್ದೆ ಅವಾಗ ಸುಮಾರು ಜನ ಕೇಳ್ತಾರೆ ನೀನಾಸಂ ನಿಮ್ಮ ಸರ್ನಯಮ್ಮ ನೀನಾಸಮ್ ನಿಮ್ದು ಏನು ಅಂತ ಹಂಗೆ ನೀನಾಸಮ್ ಅಂತ ಕೇಳಿದಾಗ ನನಗೂ ಒಂದು ಸಲ ನೀನಾಸಮ್ಮ ನೀನು ಅಲ್ಲಿಗೆ ಹೋಗು ಅಂತ ನನ್ನ ಫ್ರೆಂಡ್ಸೆಲ್ಲ ಯಾಕೆ ಅಲ್ಲ ನೀನು ಯಾವಾಗಲೂ ಏನೋ ಜೀವನದಲ್ಲಿ ಏನೋ ಮಾಡಬೇಕು ಅಂತಿದ್ಯಾ ಏನು ಫ್ರೀ ಆಗಿದೆಯಾ ಆರಾಮಾಗಿದೆಯಾ ಕಮಿಟ್ಮೆಂಟ್ಗಳಿಲ್ಲ ನಿನಗೆ ನೀನು ಒಂದು ವರ್ಷ ಅಲ್ಲಿ ಹೋದ್ರೆ ನಿನಗೆ ನೀನು ಆಗಬೇಕು ಅಂತಿರೋದ್ರಿಂದ ನೀನು ತುಂಬ ಸ್ಟ್ರಾಂಗಾಗಿ ಕೆಲಸ ಮಾಡ್ಬೋದು ಅದ್ರ ಬಗ್ಗೆ ತುಂಬ ಸ್ಟ್ರಾಂಗಾಗಿ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೋದು ನೀನು ಅಲ್ಲಿಗೆ ಹೋಗು ಅಂತ ಸರಿ ಆಯಿತು ಮನೇಲಿ ಬಂದು ಹೇಳಿದೆ ನಮ್ಮ ತಾಯಿಗೆ ಎಲ್ಲಾದರೂ ಹೋಗಪ್ಪ ಅಂತ ಅವರು ಏನಾದರೂ ಮಾಡು ಒಟ್ಟಿನಲ್ಲಿ ಏನು ಹಿಂಗೆ ಬದುಕಿ ಕಳೀತಾ ಇದೆಯಾ ಏನಾಗ್ತೀಯಾ ಏನು ಅನ್ನೋ ನಮ್ಮ ತಾಯಿಗೆ ಏನು ಅಂತ ಗೊತ್ತಿಲ್ಲ ಪಾಪ ತುಂಬ ಅವರು ಅವ್ರ ಜೀವನದಲ್ಲಿ ಅವರು ತುಂಬ ಜರ್ಜರಿತವಾಗಿ ಒಂಥರ ಸಾಕು ಈ ಬದುಕೋನಲ್ಲಿ ನೋಲೆಲ್ ಹೋಗಿದ್ರು ಅವರು ಅಷ್ಟೆಲ್ಲ ಇದ್ದಾಗ ಅವ್ರು ನನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ ಅವ್ರಿಗೆ ಹಾಗಾಗಿ ನೀನಾಸಮ್ಗೆ ಹೋಗ್ತೀನಿ ಅಂತಂದರೆ ನೀನಾಸಮ್ಗೆ ಗೋಲ್ಟೆ ನೀನಾಸಮ್ ಗೋಲ್ಟಾಗ ನನಗೆ ಆ್ಯಕ್ಚುಲಿ ಇಡೀ ಬಾಡಿ ಫುಲ್ಲು ಹರ್ಪೀಸ್ ಆಗಿತ್ತು ಕಂಪ್ಲೀಟ್ಲಿ ಅಂತ ಸರ್ಪ ಸುತ್ತಂತಾಗುತ್ತೆ ನನಗೆ ಹಿಂಗೆ ಹಿಂದ್ಗಡೆ ವರ್ಕೊಳಕ್ಕಾಗಲ್ಲ ಕೂಡಕ್ಕಾಗಲ್ಲ ಆ ಥರ ಪರಿಸ್ಥಿತಿನಲ್ಲಿದ್ದೆ ಹೋದೆ ಹೋಗಿ ಆ ಸೆಲೆಕ್ಟ್ ಆಗಿದ್ದೆ ಒಂದು ಮಹಾಯುದ್ಧ ಅಂತ ಹೇಳ್ಬೋದು ಆ ಕಷ್ಟದಲ್ಲೇ ಹೋದೆ ನೀನಾಸಮ್ಗೆ ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಜರ್ನಿನಲ್ಲಿ ಬಸ್ಗೆ ಹಿಂಗೆ ಮೈ ಆಗ್ತಾ ಇಲ್ಲ ಬಿಕಾಸ್ ಸೀಟ್ನು ವರ್ಕೊಳ್ಳಿಲ್ಲ ಹಿಂಗೆ ಕೂತಿದ್ದೆ ಹೋದೆ ಒಂದು ಲೈಫಲ್ಲಿ ಆ ಟೈಮಲ್ಲಿ ಇದ್ದಿದ್ದು ನನಗೆ ಅಂದರೆ ಒಂದು ನೀನಾಸಮ್ ಸೆಲೆಕ್ಟ್ ಆಗಬೇಕು ಇಲ್ಲಾಂದರೆ ಅಗೇನ್ ಮತ್ತೆ ಜೀವನ ಬರಬಾತು ಮತ್ತು ಏನು ಗೊತ್ತಿಲ್ಲ ಏನಾಗುತ್ತೆ ಲೈಫ್ ಅಂತ ಆ ಒಂದು ಟೈಮು ನೀನಾಸಮ್ಗೆ ಹೋದೆ ಇಂಟ್ರೂ ಒಂದು ಇನ್ನೂರೈವತ್ತು ಜನ ಇದ್ದರು ನಾನು ಹೆಂಗಿತ್ತು ಅಂದರೆ ಎಲ್ಲವೂ ಒಂಥರ ಭ್ರಮೆ ಥರ ಕಾಣಿಸ್ತಾಯಿತ್ತು ಕನಸಿನ ಥರ ಕಾಣಿಸ್ತಾಯಿತ್ತು ಇಲ್ಲಿಗೆ ಬಂದಿದ್ದೀನಿ ನಾನು ನಾನು ಸೆಲೆಕ್ಟ್ ಆಗ್ತೀನಿ ಇಷ್ಟೆಲ್ಲ ಟ್ಯಾಲೆಂಟ್ಗಳಿದ್ದಾರೆ ಇದ್ರ ಮಧ್ಯೆ ಹದಿನೈದು ಜನ ಸೆಲೆಕ್ಟ್ ಆಗಬೇಕು ಅದರಲ್ಲಿ ನನ್ನೊಬ್ಬನ ಯಾಕೆ ಸೆಲೆಕ್ಟ್ ಮಾಡ್ತಾರೆ ಅವರು ನಾನು ಅಷ್ಟು ದೊಡ್ಡ ಟ್ಯಾಲೆಂಟ್ ಇವ್ರು ಎಲ್ರಿಗಿಂತ ಚಾನ್ಸೇ ಇಲ್ಲ ಸರಿ ಮಾಡೋದು ಮಾಡೋಣ ಇಂಟ್ರ್ಯೂನಲ್ಲಿ ಕೇಳಿದ್ರು ಆಡ್ತೀರಾ ಅಂದರು ಹಾಡಿ ಅಂದರು ಡ್ಯಾನ್ಸ್ ಮಾಡ್ತೀರಾ ಮಾಡಿ ಅಂದರು ಸರಿ ಎಲ್ಲ ಆಯಿತು ಮುಗಿಸ್ಕೊಂಡೆ ಯಾವ ಹೋಪ್ ಕೂಡ ಇಲ್ಲ ನನಗೆ ನಾನು ಗೆಲ್ತೀನಿ ನಾನು ಅಲ್ಲಿ ನಾನು ಸೆಲೆಕ್ಟ್ ಆಗ್ತೀನಿ ಅನ್ನೋದು ಹದಿನೈದು ಜನದ ಓಡೇ ನಾನೊಬ್ಬನ ಸರಿ ಸಂಜೆ ಒಳಗು ನೋಡೋಣ ಏನಾಗುತ್ತೋ ಅಂತ ಕಾಯ್ತಾ ಕೂತ್ಕೊಂಡೆ ಆ ಕಾಯೋ ಕ್ಷಣಗಳಿದೆಯಲ್ಲ ಆ ಒಂದು ದಿವಸ ನನಗೆ ಸುಮಾರು ಹತ್ತು ವರ್ಷದಷ್ಟು ಏನು ಈಕ್ವಲ್ ಹತ್ತು ವರ್ಷಕ್ಕೆ ಈಕ್ವಲ್ ಆ ಒಂದು ದಿವಸ ನನಗೆ ಕಾಯ್ತಾ ಕಾಯ್ತಾ ಕೂತಿದ್ದೀನಿ ಯಾಕೆಂದರೆ ಬರೀ ನೀನಾಸಂ ಅನ್ನೋದು ನನಗೆ ನನ್ನೊಳಗಡೆ ಏನಂದರೆ ಒಂದು ಮಹತ್ವಾಕಾಂಕ್ಷೆ ಇದೆ ನೀನಾಸಂಗೆ ಹೋದರೆ ನನಗೆ ಹೊಸ ಬದುಕು ಶುರು ಆಗ್ಬೋದು ಇನ್ನೊಂದು ಜೀವನ ಓಪನ್ ಆಗ್ಬೋದು ನಾನು ಉದ್ಧಾರ ಆದರೆ ನಮ್ಮ ಮನೆಯವರೆಲ್ಲ ಉದ್ದಾರ ಆಗ್ತಾರೆ ನಾನು ಚೆನ್ನಾಗಾಗ್ಬಿಟ್ರೆ ನಮ್ಮ ಮನೆಯವರೆಲ್ಲ ಚೆನ್ನಾಗ್ತಾರೆ ನಾನು ಹಬ್ಬ ಉದ್ಧಾರ ಆಗ್ಬಿಟ್ರೆ ಸಾಕು ಅನ್ಕೊಂಡು ಏನೇನೋ ಕನಸುಗಳನ್ನ ಹೊತ್ಕೊಂಡು ಕಾಯ್ತಾ ಇದ್ದೀನಿ ಆ ಕ್ಷಣಗಳಲ್ಲಿ ಸರಿ ಅಲ್ಲಿ ಇಂಟ್ರ್ಯೂ ಮುಗಿಯುತ್ತೆ ಒಂದು ಬೋರ್ಡ್ ಮೇಲೆ ಅನೌನ್ಸ್ಮೆಂಟ್ ಬರುತ್ತೆ ಪೇಪರಲ್ಲಿ ಬರೆದಿರ್ತಾರೆ ಹಿಂಗೆ ನೋಡ್ತೀವಿ ಒಂದೊಂದೇ ಹೆಸ್ರುಗಳು ಹೋಗ್ತಾ ಇದೆ ಹೋಗ್ತಾ ಇದೆ ಆ ಒಂದೊಂದು ಹೆಸರು ಬೇಕಾದ್ರೂ ನನ್ನ ಉಸಿರು ನಿಂತಂಗೆ ಆಗ್ತಾ ಇರುತ್ತೆ ಯಾರದೋ ಹೆಸ್ರು ಯಾರ್ದೋ ಹೆಸ್ರು ಯಾರ್ದೋ ಹೆಸರು ಯಾರ್ದೋ ಹೆಸ್ರು ಯಾರ್ದೋ ಹೆಸರು ಯಾಕೆ ಎಸ್ ನನ್ನ ಅಕ್ಷರ ಅಲ್ಲೂ ನನಗೆ ಡ್ರಾಮಾ ನೋಡಿ ಎ ಆಲ್ಫಾಬೆಟಿಕಲ್ಲಿ ಹಾಕಿದ್ದಾರೆ ಇಂದ ಶುರು ಮಾಡ್ಕೊಂಡು ಹಾಕೊಂಡಿದ್ದಾರೆ ನನ್ನ ಕಡೆಗಿದೆ ಎಸ್ಸು ಅಲ್ಲೂ ಡ್ರಾಮಾ ನನಗೆ ಸೆಕೆಂಡ್ ಸೆಕೆಂಡೂ ಭಯ ನನಗೆ ಎಸ್ ನೋಡಿ ಕಿರ್ಚಿದಿನ ನಾನು ಸತೀಶ್ ಬಿ ಅಂದ ತಕ್ಷಣ ಯು ಕಾನ್ ಬಿಲೀವ್ ಸತೀಶ್ ಅಂತ ನೋಡಿದ ತಕ್ಷಣ ಕಿರ್ಚಿದ್ದೀನಿ ನಾನು ಅಂದರೆ ಓಹ್ ಇನ್ನೊಂದೇನೋ ಸಿಕ್ತು ನನ್ನ ಲೈಫಲ್ಲಿ